ಧ್ರುವ ನ್ಯೂಸ್ಗೆ ಸ್ವಾಗತ. ನಾನು ಉಷಾ ಹರೀಶ್. ಇದೀಗ ಹೆಡ್ಲೈನ್ಸ್. ಸಿಂದಗಿಯಲ್ಲಿ ಪ್ರಪ್ರಥಮವಾಗಿ ರೈತರಿಗೆ ಸಹಾಯವಾಗಲೆಂದು ಕಿಸಾನ್ ಸೇವಾ ಕೇಂದ್ರ ಸ್ಥಾಪನೆ. ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬನ್ನಿ ಮುಡಿಯುವ ಮತ್ತು ಅಗ್ನಿ ಪ್ರವೇಶ ಕಾರ್ಯಕ್ರಮ. ಸಿಂದಗಿ ಹೊರವಲಯದಲ್ಲಿ ವ್ಯಕ್ತಿ ಅಪಹರಣ ಶಂಕೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸೊರಬ ಶಾಸಕ ಮಧು ಬಂಗಾರಪ್ಪ. ಸಿಂದಗಿಯಲ್ಲಿ ಪ್ರಪ್ರಥಮವಾಗಿ ರೈತರಿಗೆ ಸಹಾಯವಾಗಲೆಂದು ಕಿಸಾನ ಸೇವಾ ಕೇಂದ್ರ ಸ್ಥಾಪನೆ. ಹೌದು, ಸಿಂದಗಿ ತಾಲೂಕಿನ ರೈತರು ಬೆಳೆಯನ್ನು ಯಾವ ರೀತಿಯಾಗಿ ಬೆಳೆಯಬೇಕೆಂದು ಸರಿಯಾದ ಮಾಹಿತಿ ಇಲ್ಲದ ಕಾರಣ ತಮ್ಮ ವ್ಯವಸಾಯದಲ್ಲಿ ವಿಫಲರಾಗುತ್ತಿದ್ದಾರೆ. ಸಿಂದಗಿ ತಾಲೂಕಿನ ರೈತರು ಬೆಳೆಯನ್ನು ಯಾವ ರೀತಿಯಾಗಿ ಬೆಳೆಯಬೇಕೆಂದು ಸರಿಯಾದ ಮಾಹಿತಿ ಇಲ್ಲದ ಕಾರಣ ತಮ್ಮ ವ್ಯವಸಾಯದಲ್ಲಿ ವಿಫಲರಾಗುತ್ತಿದ್ದಾರೆ. ಆದ ಕಾರಣ ರೈತರಿಗೆ ಈ ಕಿಸಾನ್ ಸೇವಾ ಕೇಂದ್ರದಿಂದ ಸದುಪಯೋಗವಾಗಲೆಂದು ಇದನ್ನು ಸ್ಥಾಪಿಸಲಾಗಿದೆ. ಇದರ ಉದ್ದೇಶವೇನೆಂದರೆ ರೈತರು ಯಾವ ಬೆಳೆಯನ್ನು ಯಾವ ರೀತಿಯಾಗಿ ಬೆಳೆಯಬೇಕು, ಮಣ್ಣಿನ ಗುಣಮಟ್ಟತೆ ಯಾವ ರೀತಿ ಇರಬೇಕು, ಫಸಲನ್ನು ನಾವು ಯಾವ ರೀತಿಯಾಗಿ ಅದನ್ನು ಜೋಪಾನ ಮಾಡಬೇಕು ಮತ್ತು ಬಂದ ಫಸಲನ್ನು ಮಾರುಕಟ್ಟೆಗೆ ಯಾವ ರೀತಿಯಾಗಿ ಮಾರಬೇಕೆಂಬುದು ಇದರ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಿಂದಗಿಯ ಉಪತಹಶೀಲ್ದಾರರಾದ ಸುರೇಶ್ ಮ್ಯಾಗೇರಿ ಅವರು ಉದ್ಘಾಟನೆ ಮಾಡಿದರು. ಪ್ರತಿ ವರ್ಷವೂ ಕೂಡ ಸಾಧನೆ ಮಾಡಿದ ರೈತರನ್ನು ತುಂಬು ಹೃದಯದಿಂದ ಸನ್ಮಾನಿಸಲಾಗುವುದೆಂದು ಶರಣು ಸಾಬಾ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಿಂದುರಾಯಗೌಡ ಪಾಟೀಲ್, ರೈತ ಸಂಘದ ವಕ್ತಾರರಾದ ಅಹೇರಿಯ ಭಾಗಪ್ಪ ಗೌಡ ಪಾಟೀಲ್ ಮತ್ತು 100ಕ್ಕೂ ಅಧಿಕ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಳಿಕಂಬಾ ದೇವಿಯ ಪರಂಪರೆಯ ಸಾಮೂಹಿಕ ದಸರಾ ಬನ್ನಿ ಮುಡಿಯುವ ಮತ್ತು ಅಗ್ನಿ ಪ್ರವೇಶ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಳಿಕಂಬಾ ದೇವಿಯ ಪರಂಪರೆಯ ಸಾಮೂಹಿಕ ದಸರಾ ಬನ್ನಿ ಮುಡಿಯುವ ಮತ್ತು ಅಗ್ನಿ ಪ್ರವೇಶ ಕಾರ್ಯಕ್ರಮ ನಡೆಯಿತು. ದಸರಾ ಮಹೋತ್ಸವ ಸಮಿತಿ ಲಕ್ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಳಿಕಂಬಾ ದೇವಿ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಬಾನುಪಳ್ಳಿಯ ಬಸವೇಶ್ವರ ಸ್ವಾಮಿಯ ಸಾಮೂಹಿಕ ದಸರಾ ಬನ್ನಿ ಮುಡಿಯುವ ಮತ್ತು ಅಗ್ನಿ ಪ್ರವೇಶ ಕಾರ್ಯಕ್ರಮವನ್ನು 19/10/2018 ಶುಕ್ರವಾರ ಬನ್ನಿ ಮುಡಿಯುವ ಪೂಜೆ, 20/10/2018 ಶನಿವಾರ ಅಗ್ನಿ ಪ್ರವೇಶ ಕಾರ್ಯಕ್ರಮ ನಡೆಯಿತು. ದಸರಾ ಮಹೋತ್ಸವ ಸಮಿತಿ ಲಕ್ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಭಜನೆ, ವೀರಗಸೆ ಮಾಡುವ ಕಾರ್ಯಕ್ರಮ ಹಾಗೂ ಡೊಳ್ಳು ಪಡೆಯುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರು, ಸದಸ್ಯರು, ಊರಿನ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ಯಾಕಪ್ಪ ಅಂತಂದ್ರ ಎಲ್ಲ ರಂಗದಲ್ಲೂ ಎಲ್ಲರೂ ಏನೋ ಒಂದೊಂಥರ ಅಭಿವೃದ್ಧಿ ಮಾಡಕತ್ತಾರ. ನಾವೇನಪ್ಪ ನಾವೇನ್ ಕನಸು ಹೊತ್ಕೊಂಡಿವಪ್ಪ ಅಂತಂದ್ರೆ ನಾವೆಲ್ಲ ಗೆಳೆಯರ ಬಳಗ ಸೇರಿ ರೈತರಿಗೆ ಏನಾದ್ರೂ ಒಂದು ಅನುಕೂಲ ಮಾಡಬೇಕು, ರೈತರಿಗೆ ಏನಾದ್ರೂ ಹೈರಾಣ ಆಗಲಾರದಂಗೆ ಒಂದಿಷ್ಟು ಕೆಲಸಗಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇದು ಕಿಸಾನ್ ಸೇವಾ ಕೇಂದ್ರ ಅಂತ 5-6 ವರ್ಷದಿಂದ ನಾವು ಮಾಡ್ಬೇಕು ಅನ್ಕೊಂಡಿದ್ವಿ. ಟೈಮ್ ಸಿಕ್ಕಿರ್ಲಿಲ್ಲ. ಏನೋ ನಮ್ಮ ಗೆಳೆಯರ ಸರ್ಕಾರದಿಂದ ಇವತ್ತಿನ ಮಟ್ಟಿಗೆ ಏನಪ್ಪ ಅಂತಂದ್ರೆ ನೀವೆಲ್ಲರೂ ಸೇರಿ ಇಷ್ಟು ಅದ್ದೂರಿಯಾಗಿ ನಮ್ಗೆ ಇಷ್ಟು ಇದು ಮಾಡಿಕೊಡ್ತೀರಂತ ನಮ್ಗೆ ಇದು ಆಗಿರಲಿಲ್ಲ. ಎಲ್ಲ ನೋಡಿ ನಮ್ಗೆ ಭಾಳ ಖುಷಿ ಆಗತ್ತೈತಿ. ಏನು ಮಾತಾಡ್ಬೇಕು ಅಂತ ಗೊತ್ತಾಗಲಾಗೈತಿ. ನಮ್ಮ ಉದ್ದೇಶ ಏನಪ್ಪ ಅಂತಪ್ಪ ಅಂತಂದ್ರೆ ಈ ಸದ್ಯಕ್ಕೆ ನೋಡ್ರಿ, ಗುಟ್ಕಾ ತಂಬಾಕ ಬೀಡಿ ಸಿಗರೇಟ್ ಎಲ್ಲರೂ ಸೇರ್ತೀರಿ, ಎಲ್ಲರೂ ರೈತರು ಸೇರ್ತೀರಿ, ಎಲ್ಲ ಇದು ಮಾಡ್ತೀರಿ. ಅದ್ರ ಲಾಭ ಕಂಪ್ನಿಗೆ ಹೋಗ್ತೈತಿ, ಅದು ತಿಂದ್ರೆ ನಿಮ್ಗೆ ಕೆಟ್ಟೈತಿ ಅಂತ ಗೊತ್ತೈತಿ. ಆದ್ರೂ ಅವ್ರನ್ನ ಬೆಳೆಸ್ತೀವಿ, ತಿನ್ನಿಸ್ತಾನೆ.
ಬಟ್ ಅದು ಅನ್ನ ತಿನ್ನೋ ರೈತ ಇವತ್ತು ಎಷ್ಟು ಕಷ್ಟಪಡಕತ್ತೇನಪ್ಪ ಅಂತಂದ್ರೆ ಅದನ್ನ ಅವಶ್ಯಕತೆ ಐತಿ. ಅದು ಅವಶ್ಯಕತೆ ಇಲ್ಲಾರ್ದನ್ನ ಅಷ್ಟು ಬೆಳೆಸ್ತೀವಿ ಮತ್ತು ನಮ್ಮ ರೈತ ದೇಶಕ್ಕೆ ಅನ್ನ ಕೊಡೋನ್ ರೈತನ ಬೆಳೆಸಲಿಕ್ಕೆ ಯಾರೂ ಮುಂದೆ ಬರೋಂಗಿಲ್ಲ. ಎಲ್ಲರೂ ಹೇಳ್ತಾರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ರೈತರಿಗೆ ಹೆಲ್ಪ್ ಮಾಡ್ತೀನಿ, ಯಾರೂ ಮುಂದೆ ಬರೋಂಗಿಲ್ಲ. ನಾವು ಮುಂದೆ ಯಾರೇ ಹೇಳಿ ನಾವೇ ಮಾಡ್ಬೇಕಂತೇನಿಲ್ಲ, ನಮ್ಮ ಟ್ರಸ್ಟ್ ವತಿಯಿಂದ ಯಾರೇ ಬಂದು ನಾವು ರೈತರಿಗೆ ಏನಾದ್ರು ಸಹಾಯ ಮಾಡಿದ್ರೆ ನಮ್ಮ ಟ್ರಸ್ಟ್ ಮುಖಾಂತರ ನಾವು ಅವರಿಗೆಲ್ಲ ಮುಟ್ಟಿಸ್ತೀವಿ ಮಾಡ್ತೀವಿ. ಮತ್ತು ಇದರಿಂದ ಏನೋ ನಿಸ್ವಾರ್ಥ ಸೇವೆ ಇದು. ಏನು ಯಾರ ಕೈಲಿ ರೊಕ್ಕ ಇಸ್ಕೊಂಡು ರೊಕ್ಕ ತೊಗೊಂಡು ಮಾಡೋದಿಂತ ಏನೂ ಇಲ್ಲ. ನಮ್ಮ ಕೈಲಿ ಆದಷ್ಟು ನಮ್ಮ ಗೆಳೆಯರ ಕೈಲಿಂದ ನಾವೆಲ್ಲ ದುಡ್ಡು ಹಾಕಿ ನಾವು ಮಾಡ್ಲಾಕತ್ತೀವಿ. ನಿಮ್ಮ ಊರಾಗ ನೀವೇ ಸೇವೆ ಮಾಡಬಹುದು. ನಮ್ಮ ಶಿವಮೊಗ್ಗ ಲೋಕಸಭಾ ಉಪಚುನಾವಣೆ ನಡೆಯಲಿದ್ದು, ಈ ಚುನಾವಣೆಗೆ JDS ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾದ ಮಧು ಬಂಗಾರಪ್ಪನ ಅವರು ಸ್ಪರ್ಧಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಉಪಚುನಾವಣೆ 3/11/2018 ನಡೆಯಲಿದ್ದು, ಈ ಚುನಾವಣೆಗೆ JDS ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾದ ಮಧು ಬಂಗಾರಪ್ಪ ಅವರು ಸ್ಪರ್ಧಿಸಿದ್ದಾರೆ. ಇದರ ಸಂಬಂಧ ಎರಡು ಪಕ್ಷದ ಕಾರ್ಯಕರ್ತರ ಜಂಟಿ ಸಭೆಯನ್ನು ದಿನಾಂಕ 20/10/2018 ಶನಿವಾರ ಸಂಜೆ ಸೊರಬದ ಬಂಗಾರ ಧಾಮದಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪನವರು ವಹಿಸಿದ್ದರು ಹಾಗೂ ಲೋಕಸಭಾ ಉಪಚುನಾವಣೆಯ ಅಭ್ಯರ್ಥಿಯಾದ ಮಧು ಬಂಗಾರಪ್ಪ, ಮಾಜಿ ಶಾಸಕರಾದ ಗೋಪಾಲಕೃಷ್ಣ ಬೆಳೂರು, ಶಿವಮೊಗ್ಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ತೀನಾ ಶ್ರೀನಿವಾಸ್ ಹಾಗೂ JDS ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಗೌಡರು, ಎರಡು ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ಬೇಳೂರು ಗೋಪಾಲಕೃಷ್ಣ ಅವರು ಬಿಜೆಪಿ ನಾಯಕರ ತೀರ್ಮಾನಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಚುನಾವಣೆ ರಾಷ್ಟ್ರೀಯ ನೀತಿಯಲ್ಲಿರುವಂತಹ ಒಂದು ಚುನಾವಣೆ. ಈ ಚುನಾವಣೆ ಯಾರಿಗೂ ಬೇಕಾಗಿರಲಿಲ್ಲ. ಈ ಚುನಾವಣೆ ಮತ್ತೆ ಬಂದಿದೆ. 5 ವರ್ಷಕ್ಕೆ ಆರ್ಸ್ ಕಳಿಸಂತ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ತನ್ನ ಮಗನಿಗೆ ಇವತ್ತು ನಿಲ್ಲಿಸಿಕ್ಕೆ ಹೊರಡ್ಲಿಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಬಂದಿರುವಂತದ್ದು. ಇದು ಯಾರಿಗೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿತ್ತು, ಹಡಿಬಿ ದುಡ್ಡಿತ್ತು ಮಾಡ್ಲಿಕ್ಕೆ ಚುನಾವಣೆ. ನನಗೆ ಬೇಕಾಗಿರ್ಲಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡಲೇಬೇಕು. ಅವರು ಹೇಳ್ಯಾರ ಒಂದಿನ ಮೊನ್ನೆ ಬೆಂಗಳೂರು ಸಭೆಯಲ್ಲಿ ಹೇಳ್ಯಾರ, ನಮ್ಗೆ ಇಷ್ಟ ಇರಲಿಲ್ಲ ಚುನಾವಣೆ ಬಂದ್ಬಿಟ್ಟಿತ್ತು ಅನಿವಾರ್ಯ ಅಂತ. ಚುನಾವಣೆ ಮಾಡಬೇಕಾಗಿದೆ, ಮಾಡೋಣ. ಒಂದು ಮಾತು ತಿಳ್ಕೊಳ್ಳಿ, ಸರ್ವ ಕ್ಷೇತ್ರದಲ್ಲಿ ಈ ಸರಿ ನೀವು ಅವ್ರನ್ನ ಗೆಲ್ಲಿಸಿದ್ರೆ ಮಂತ್ರಿ ಆಗ್ತಿದ್ರು, ನಮ್ಮ ಸರ್ಕಾರ ಬರ್ತಿದ್ರು, ನೀವು ತಪ್ಪು ಮಾಡಿದ್ರಿ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದ ಗೊಳ್ಳಾಳಪ್ಪ ಕುಂಬಾರ ಎಂಬ ವ್ಯಕ್ತಿಯನ್ನು ಅಪಹರಿಸಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದ ಗೊಳ್ಳಾಳಪ್ಪ ಕುಂಬಾರ 35 ವರ್ಷದ ವ್ಯಕ್ತಿಯನ್ನು ಕೊಲೆ ಮಾಡಲು ಅಪಹರಣ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸಿಂದಗಿ ಹೊರವಲಯದ ಗುರುಕುಲ ಶಾಲೆ ಎನ್ಡಿ ಲಿಫ್ಟ್ ಕಾಲುವೆ ಹತ್ತಿರ ಬೈಕ್, ಮೊಬೈಲ್ ಹಾಗೂ ಆಧಾರ್ ಗುರುತಿನ ಚೀಟಿ ಪತ್ತೆಯಾಗಿದ್ದು, ಸ್ಥಳಕ್ಕೆ ಸಿಂದಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಂದಗಿಯಲ್ಲಿ ಪ್ರಪ್ರಥಮವಾಗಿ ರೈತರಿಗೆ ಸಹಾಯವಾಗಲೆಂದು ಕಿಸಾನ್ ಸೇವಾ ಕೇಂದ್ರ ಸ್ಥಾಪನೆ. ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬನ್ನಿ ಮುಡಿಯುವ ಮತ್ತು ಅಗ್ನಿ ಪ್ರವೇಶ ಕಾರ್ಯಕ್ರಮ. ಸಿಂದಗಿ ಹೊರವಲಯದಲ್ಲಿ ವ್ಯಕ್ತಿ ಅಪಹರಣ ಶಂಕೆ. JDS ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸೊರಬ ಶಾಸಕ ಮಧು ಬಂಗಾರಪ್ಪ. ಇದಿಷ್ಟು ಈವರೆಗಿನ ಸುದ್ದಿ. ನೋಟಾರಿ, ಧ್ರುವ ನ್ಯೂಸ್, ಇದು ನಿಮ್ಮ ಧ್ವನಿ.